श्रीगुरुभ्यो नमः हरिः ॐ प्रकृतिं पुरुषं चैव उभावपि विकारांश्च उस्चा गुणांश्चैव विद्धिप्रकृतिसम्भवान् कार्यकारणकर्तृत्वे हेतुप्रकृतिरुच्यते पुरुषः सुखदुःखानां भोक्तृत्वे हेतुरुच्यते ಶ್ರೀಗುರುಭ್ಯೋ ನಮಃ ಹರಿ ಓಂ ಕೃಷ್ಣಾಯ ವಾಸು ದೇವ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಸತ್ಯವರದು ಜಗತೀತಲೆ ಸುಧಾ ಧರ್ಮಾಖ್ಯ ಪಾವಯೇತ್ ಸ್ಮರತಸ್ವತಃ ಶ್ರೀಪಾದ ಶ್ರೀಪಾದಗುರುಭ್ಯೋ ನಮಃ ಎಲ್ಲ ಮಿತ್ರರಿಗೂ ಸುಪ್ರಭಾತ ನಿನ್ನೆಯ ದಿನ ದಕ್ಷಿಣಾಯನ ಪರ್ವಕಾಲದ ವಿಶೇಷವನ್ ವಿಶೇಷವಾದಂತಹ ಒಂದು ಸಂಚಿಕೆಯನ್ನು ತಾವೆಲ್ಲರೂ ನೋಡಿದ್ದೀರಿ ಈ ಒಂದು ಸಮಯದೊಳಗೆ ಭಗವಂತ ಯಾವ ರೀತಿ ಎಲ್ಲವನ್ನೂ ನಿಯಮನ ಮಾಡ್ತಾನೆ ಸೂರ್ಯಚಂದ್ರರೇ ಮೊದಲಾದಂತಹ ಎಲ್ಲರಿಗೂ ಪ್ರಕಾಶವನ್ನು ಭಗವಂತನೇ ಹೇಗೆ ಕೊಡ್ತಾನೆ ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ ಆ ಎಲ್ಲ ಜ್ಞಾನಾಜ್ಞೇಯ ಇವೆಲ್ಲ ಸ್ವರೂಪವನ್ನು ತಿಳಿಸಿದ ಮೇಲೆ ಭಗವಂತ ಪ್ರೇರಣೆಯನ್ನು ಹೇಗೆ ಮಾಡ್ತಾನೆ ಅಂತನ್ನುವುದನ್ನು ಮುಂದೆ ತಿಳಿಸಬೇಕಾಗಿದೆ ಹಿಂದೆ ಪ್ರಶ್ನೆ ಮಾಡಬೇಕಾದಾಗ ಆ ಒಂದು ಪ್ರಶ್ನೆಯನ್ನು ಅರ್ಜುನ ಮಾಡಿದ್ದ ಭಗವಂತ ಹೇಗೆ ಪ್ರೇರಣೆಯನ್ನು ಮಾಡ್ತಾನೆ ಅಂತನ್ನೋದನ್ನು ಹಾಗಾದರೆ ಮೊದಲು ಯಾರಿಗೆ ಪ್ರೇರಣೆ ಮಾಡ್ತಾನೆ ಅನ್ನೋದನ್ನು ತಿಳಿಸಬೇಕು ಅಂದರೆ ಭಗವಂತನಿಂದ ಶಕ್ತಿ ಪಡೆದುಕೊಂಡು ಕೆಲಸ ಮಾಡುವವರು ಯಾರ್ಯಾರು ಅಂತ ಅವನಿಂದ ಪ್ರೇರಣೆ ಪಡೆಯುವಂಥವ್ರು ಯಾರು ಅನ್ನೋದನ್ನು ತಿಳಿಸ್ತಾ ಮೊದಲಿಗೆ ಹೇಳ್ತಾರೆ ಪ್ರಕೃತಿಂ ಪುರುಷಂಚವ ವಿದ್ಯ ಅನಾಧಿ ಉಭಾವಪಿ ವಿಕಾರಾಂಶ ಗುಣಾಂಶ್ಚೈವ ವಿದ್ಯೆ ಪ್ರಕೃತಿ ಸಂಭವಾನ್ ಭಗವಂತನಿಂದ ಪ್ರೇರಣೆಗೆ ಒಳಗಾಗುವವರು ಯಾರ್ಯಾರು ಅಂದರೆ ಪ್ರಕೃತಿ ಪುರುಷ ಪ್ರಕೃತಿ ಅಂದರೆ ಏನ್ರಿ ಹಿಂದೆ ಹೇಳಿದ್ರಲ್ಲ ಇಪ್ಪತ್ತೈದು ತತ್ವಗಳು ಮಹತ್ತತ್ವ ಅಹಂಕಾರ ತತ್ವ ಅದರಿಂದ ಪಂಚಮಹಾಭೂತಗಳು ಪೃಥ್ವಿಯ ಪತೇಜವಾಯು ಆಕಾಶ ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಇವೆಲ್ಲ ಇಪ್ಪತ್ತೈದು ತತ್ವಗಳಿಂದ ಕೂಡಿದ್ದೇನಿದೆಯಲ್ಲ ಆದಂಥ ಈ ಅಚೇತನವಾದಂಥ ವಸ್ತುಗಳ ಸಮೂಹ ಏನಿದೆಯೇ ಇದೆಲ್ಲವೂ ಕೂಡ ಪ್ರಕೃತಿ ಅಂತ ಕರೆಸಿಕೊಳ್ಳುತ್ತದೆ ಇದರ ಜೊತೆಗೆ ಪುರುಷ ಅಂದರೆ ಜೀವ ಚೇತನಾದಂತಹ ವ್ಯಕ್ತಿ ಇಡೀಯಾದ ಪ್ರಕೃತಿ ಪ್ರತಿಯೊಬ್ಬ ಜೀವ ಇವರಿಬ್ಬರೂ ಅನಾದಿಯಾಗಿದ್ದಾರೆ ಅನಾದಿ ಕಾಲದಿಂದ ಇದೆ ಅಲ್ಲ ಮತ್ತೆ ಸೃಷ್ಟಿಯಾಗ್ತದಲ್ಲ ಅಂತಂದರೆ ಸೃಷ್ಟಿಯಾಗೋ ವಸ್ತುಗಳೂ ಸೃಷ್ಟಿಕಾಲದಲ್ಲಿ ಸೃಷ್ಟಿಯಾಗಿವೆ ಆದರೆ ಅದಕ್ಕೆ ಮೂಲವಾದ ಪ್ರಕೃತಿ ಇದು ಅನಾದಿಯೇ ಇದನ್ನು ಅರ್ಥ ಮಾಡಿಕೊಳ್ಳಿ ಭಗವಂತನ ಉದರದಲ್ಲಿ ಯಾವಾಗಲೂ ಇತ್ತದು ಪ್ರಳಯ ಕಾಲದಲ್ಲಿ ಭಗವಂತ ಅದನ್ನು ಹೊರತಗೆದು ಅದನ್ನು ಉಪಚಯ ಮಾಡಿ ಸೃಷ್ಟಿ ಮಾಡಿದ ಅರ್ಥಾತ್ ಮಣ್ಣು ಮೊದಲಿಂದ ಇತ್ತು ಅದರಿಂದ ಕೂಡ ಮಡಿಕೆ ಬೇರೆ ಬೇರೆ ಶೇಪಿನ ಮಡಿಕೆಗಳು ಬೇರೆ ಬೇರೆ ಆದವು ಸೃಷ್ಟಿಯಾಗಿದ್ದು ಮಡಿಕೆ ಅಷ್ಟೇ ಹೊರತು ಮಣ್ಣಲ್ಲ ಅಂದರೆ ಒಂದು ಎಕ್ಸಾಂಪಲ್ ಇಟ್ಟುಕೊಂಡು ಹೇಳಿದರೆ ಹಾಗೆ ಸೃಷ್ಟವಾಗಿದೆ ಈ ಬ್ರಹ್ಮಾಂಡ ಈ ಮಜ್ಜ ಮಹಾಭೂತಗಳು ಈ ಎಲ್ಲ ಇಂದ್ರಿಯಗಳು ಇವೆಲ್ಲವೂ ಆದರೆ ಅದರ ಮೂಲವಾದ ಪ್ರಕೃತಿ ಇದು ಅನಾದಿ ಕಾಲದಿಂದ ಇತ್ತು ಪ್ರಳಯ ಕಾಲದಲ್ಲಿ ಗುಪ್ತವಾಗಿ ಭಗವಂತನಲ್ಲಿ ಇತ್ತು ಸೃಷ್ಟಿಕಾಲದಲ್ಲಿ ಭಗವಂತ ಅದನ್ನು ಹೊರತೆಗೆದು ಸೃಷ್ಟಿ ಮಾಡಿದ ಅಂತೂ ಅದು ಅನಾದಿ ನಮ್ಮ ಜೀವ ಪ್ರತಿಯೊಬ್ಬರ ಜೀವ ಏನಿದೆಯಲ್ಲ ಇದು ಅನಾದಿ ಆತ್ಮ ಇವನು ಅನಾದಿ ಇದನ್ನು ನಾವು ಮೊದಲನೇ ಎರಡನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ ಹೀಗಾಗಿ ಈ ಎರಡೂ ಅನಾದಿಯಾದ ವಸ್ತುಗಳು ಮತ್ತು ಆ ಪ್ರಕೃತಿಯಿಂದ ವಿಕಾರಗಳು ಹುಟ್ಟುಕೊಳ್ತವೆ ಇಚ್ಛಾ ದ್ವೇಷ ಮೊದಲಾದ ವಿಕಾರಗಳನ್ನು ಹಿಂದೆ ಹೇಳಿದ್ದಾನೆ ಕೃಷ್ಣ ಗುಣಗಳು ಸತ್ವರ್ಜಸ್ತಮೋ ಗುಣಗಳು ಹುಟ್ಟುತ್ತವೆ ಇವೆಲ್ಲವೂ ಕೂಡ ಪ್ರಕೃತಿಯಿಂದ ಹುಟ್ಟುವಂಥವು ಇವೇನೆಲ್ಲ ಪ್ರಕೃತಿ ಮತ್ತು ಪುರುಷನ ಈ ವಿಕಾರಗಳು ಗುಣಗಳೆಲ್ಲ ಇವೆಯಲ್ಲ ಎಲ್ಲವೂ ಭಗವಂತನ ಅಧೀನವಾಗಿವೆ ಅಂದರೆ ಭಗವಂತನಿಂದ ಪ್ರೇರಣೆಗೊಳಗಾಗುವವರು ಯಾರು ಅಂದರೆ ಭಗವಂತನನ್ನು ಬಿಟ್ಟು ಇನ್ನೇನೇನೆಲ್ಲ ವಸ್ತು ಇವೆ ಎಲ್ಲವೂ ಪ್ರೇರಣೆಗೆ ಅಧೀನವಾದದ್ದೇ ಯಾವುದೂ ಅವನ ಕೈ ಮೀರಿ ಇಲ್ವೇ ಇಲ್ಲ ಕಾಲ ಆಕಾಶವದ್ದ ಹಿಡಿದು ಎಲ್ಲವೂ ಅವನ ಅಧೀನ ಹಾಗೆ ನೋಡಿದರೆ ಆಕಾಶ ಕಾಲ ಇದೆಲ್ಲ ಅನಾದಿಯಾಗಿದೆ ಇದು ಕಾಲ ಅನಾದಿ ಕಾಲದಿಂದ ಇದೆ ಈ ಇಲ್ಲಿ ಟೈಮಿಗೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟು ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ ಅದಕ್ಕೂ ಮೊದಲು ಟೈಮ್ ಇತ್ತು ಅದಕ್ಕೂ ಮೊದಲು ಸ್ಪೇಸ್ ಇತ್ತು ಕಾಲ ಆಕಾಶಗಳು ಅನಾದಿಯಾಗಿದ್ದರೂ ಕೂಡ ಭಗವಂತನ ಅಧೀನದಲ್ಲಿವೆ ವಿಚಾರ ಮಾಡಿ ಯಾವುದನ್ನು ಅವನು ಹುಟ್ಟಿಸಿಲ್ಲ ಅವನು ಅದರ ಆ ಆ ವಸ್ತು ಅವನ ಅಧೀನದೊಳಗೆ ಇಲ್ಲ ಅಂತ ಬಹಳ ಜನ ಹೇಳಿಬಿಡ್ತಾರೆ ಹುಟ್ಟಿದ್ದು ಅವನ ಅಧೀನದೊಳಗೆ ಇರ್ತದೆ ಅವನು ಹುಟ್ಟಿಸೇ ಇಲ್ಲ ಅನಾದಿಯಾಗಿವೆ ಟೈಮ್ ಮತ್ತು ಸ್ಪೇಸು ಅದ್ಯಾಕೆ ಅವನ ಕೈಯಲ್ಲಿರಬೇಕು ಅಂತ ಹಾಗಿಲ್ಲ ನಾವು ಹೇಗಿದ್ದನ್ನು ತಿಳ್ಕೊಳ್ಬೇಕು ಅಂತಂದರೆ ಇಲ್ಲೇನು ನಡೆದಿದೆ ಹೇಳಿ ಭಗವದ್ಗೀತೆ ಅರ್ಜುನನಿಗೆ ಶ್ರೀಕೃಷ್ಣನ ಉಪದೇಶ ಆ ಕೃಷ್ಣನ ಉಪದೇಶ ನಡೆದಾಗ ಕಾಲ ಸ್ತಂಭನವಾಗಿತ್ತು ಯಾರಿಗೂ ಏನು ನಡೆದಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಒಂದು ರೀತಿಯಲ್ಲಿ ಉಳಿದವರೆಲ್ಲರಿಗೂ ಕಾಲ ಒಂದು ಕ್ಷಣ ಪಾಸ್ ಆಗಿದೆ ಭಗವಂತ ಎಲ್ಲ ಉಪದೇಶವನ್ನು ಮಾಡುವವರೆಗೆ ಹಾಗಾದರೆ ಕಾಲವೂ ಭಗವಂತನ ಅಧೀನವಾಗಿದ್ದದ್ದು ಜಯದ್ರಥನ ಸಂಹಾರದ ಸಮಯ ಬಂದಾಗ ಭಗವಂತ ಚಕ್ರವನ್ನು ಬಿಡ್ತಾನೆ ಚಕ್ರವನ್ನು ಬಿಟ್ಟಾಗ ಸಂಜೆಯಾದಂತೆ ಆಗ್ತದೆ ಕಾಲ ಅವನ ಅಧೀನ ಅಂತ ಭಗವಂತ ತೋರಿಸಿದ ಮತ್ತೆ ಸೂರ್ಯ ಬರ್ತಾನೆ ಜಯದ್ರಥನನ್ನು ಸಂಹಾರ ಮಾಡ್ತಾನೆ ಅರ್ಜುನ ಅಂತೂ ಕಾಲ ಆಕಾಶಗಳು ಅನಾದಿ ಕಾಲದಿಂದಿದ್ದರೂ ಅವನ ಅಧೀನವಾದಂತೆ ಪ್ರಕೃತಿ ಮತ್ತು ಪುರುಷರು ಇವರು ಅನಾದಿ ಕಾಲದಿಂದಿದ್ದರು ಪ್ರಕೃತಿ ಅಂದರೆ ಈ ಎಲ್ಲ ಬ್ರಹ್ಮಾಂಡ ಪುರುಷ ಅಂದರೆ ಈ ಜೀವ ಇವರು ಅನಾದಿ ಇದ್ದಾರೀ ದೇವ್ರ ಕೈಯಲ್ಲಿ ಹಾಕಿರಬೇಕು ಅಂದರೆ ಅವನ ಅಧೀನದಲ್ಲಿಯೇ ಇದ್ದಾರೆ ಅವನು ನಿಯಮನವನ್ನು ಮಾಡ್ತಾನೆ ಎಲ್ಲರನ್ನೂ ಕೂಡ ಅನ್ನುವುದನ್ನು ತಿಳಿಸ್ತಾರೆ ಹಾಗಾದರೆ ಅಲ್ಲಿ ಮತ್ತೊಂದು ವಿಶೇಷವನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಕಾರ್ಯಕಾರಣ ಕರ್ತೃತ್ವೇ ಹೇತುಹೂ ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖ ನಮ್ಮ ಭೋಕ್ತೃತ್ವೇ ಹೇತು ರುಚ್ಯತೆ ಅಂತ ನಮ್ಮಿಂದ ಎರಡು ಕೆಲಸ ಆಗ್ತಾ ಇವೆ ಏನು ಒಂದು ಕೆಲಸ ಮಾಡೋದು ಕರ್ತೃತ್ವ ಇನ್ನೊಂದು ಭೋಕ್ತೃತ್ವ ಅಂದರೆ ಭೋಗ ಮಾಡೋದು ಕರ್ಮ ಮಾಡೋದು ಕರ್ತೃತ್ವ ಆ ಕರ್ಮಗಳ ಸುಖ ದುಃಖದ ಭೋಗ ಮಾಡೋದು ಇದು ಭೋಕ್ತೃತ್ವ ಪುರುಷನೊಳಗೆ ಅಂದರೆ ಜೀವನೊಳಗೆ ಎರಡಿವೆ ಎರಡು ಪಾಲ್ಟ್ಸ್ ಇವೆ ಒಂದು ಕರ್ತೃ ಒಂದು ಭೋಕ್ತೃ ಅಂತ ಈ ಕರ್ತೃತ್ವ ಏನಿದೆಯಲ್ಲ ಜೀವನ ಏನೊಂದು ಕರ್ತೃತ್ವ ಇದೆ ಹಠ ಅಂತ ಅದಕ್ಕೆ ಅಂತೇವೆ ಇದಕ್ಕೆ ಪ್ರಕೃತಿ ಹೇತುರುಚ್ಯತೆ ದುರ್ಗಾದೇವಿ ಇವಳು ಅಭಿಮಾನಿಯಾಗಿದ್ದಾಳೆ ದುರ್ಗೆಯಿಂದ ಪ್ರೇರಣೆಯನ್ನು ಪಡೆದು ನಾವು ಕೆಲಸಗಳನ್ನು ಮಾಡ್ತೇವೆ ಆದರೆ ಭೋಕ್ತೃತ್ವೇ ಅದರ ಸುಖ ದುಃಖದ ಭೋಗದ ವಿಷಯದಲ್ಲಿ ಮಾತ್ರ ಪರಮಾತ್ಮನ ಅಧೀನವಾಗಿದ್ದೇವೆ ಕರ್ತೃತ್ವವು ಪರಮಾತ್ಮನ ಅಧೀನವೇ ಇಲ್ಲ ಅಂತಲ್ಲ ಆದರೆ ಅಲ್ಲಿ ಸ್ವಲ್ಪ ದುರ್ಗಾದೇವಿಗೂ ಭಗವಂತ ಅವಕಾಶ ನೀಡಿದ್ದಾನೆ ಅದ್ಭುತವಾದ ಕೆಲಸಗಳೆಲ್ಲಾದರೂ ಆಗ್ತಾ ಇವೆ ಅಂತಿಟ್ಟುಕೊಳ್ಳಿ ಅಲ್ಲಿ ದುರ್ಗಾದೇವಿಯ ವಿಶೇಷವಾದ ಅನುಗ್ರಹ ಇದ್ದಲ್ಲಿ ಆಗ್ತವೆ ಕರ್ತೃತ್ವ ಇದು ಬರಬೇಕು ಅಂದರೆ ದುರ್ಗೆಯ ವಿಶೇಷವಾದ ಅನುಗ್ರಹ ಬೇಕು ಇನ್ನು ಸುಖ ದುಃಖಗಳ ಭೋಗದ ವಿಷಯದಲ್ಲಿ ಮಾತ್ರ ಕೇವಲ ಭಗವಂತನ ಅಧೀನ ಎಲ್ಲರೂ ಕೂಡ ಅವನ ಅಧೀನದಲ್ಲಿದ್ದುಕೊಂಡು ನಾವು ಸುಖ ಪಡಿತೇವೆ ದುಃಖ ಪಡಿತೇವೆ ಒಂದೇ ವಸ್ತು ಒಂದೇ ಈಗ ಯಾರದೋ ಮರಣವಾಗಿದೆ ಅಂತ ಇಟ್ಟುಕೊಳ್ಳಿ ಮರಣವಾದಾಗ ಆ ದುಃಖ ಎಲ್ರಿಗೂ ಆಗ್ತದೆ ಆದರೆ ಎಲ್ರಿಗೂ ಒಂದೇ ಇಂಟೆನ್ಸಿಟಿಯಿಂದ ಆಗುವುದಿಲ್ಲ ಯಾಕೆ ಆ ದುಃಖದ ಭೋಗ ಆಗುವುದರೊಳಗೆ ಹಿಂದಿನ ನಮ್ಮ ಕರ್ಮಗಳ ಕ್ಯಾಲ್ಕ್ಯುಲೇಷನ್ ಮಾಡಿ ನಮಗೆ ಆ ಒಂದು ಸುಖ ದುಃಖವನ್ನು ಉಂಟು ಮಾಡೋದು ಏನಿದೆ ಅಲ್ಲ ಭಗವಂತನ ಮಾತ್ರ ಅಧೀನ ಇದು ಇನ್ನು ಯಾರ ಅಧೀನದೊಳಗೂ ಇಲ್ಲ ಇದನ್ನು ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿದೆ ಹೀಗಾಗಿ ಭಗವಂತನ ಅಧೀನವಾಗಿದೆ ನಮ್ಮ ಸುಖ ದುಃಖ ಅಂತ ತಿಳಿದಾಗ ನಾವು ನಮಗೆ ಬಂದ ಪ್ರಸಂಗವನ್ನು ಭಗವಂತನಲ್ಲಿ ಸಮರ್ಪಿಸಿ ಆರಾಮಾಗಿ ಇರಲಿಕ್ಕೆ ಬರುತ್ತದೆ ಇನ್ನೊಂದು ವಿಶೇಷ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದೇನು ಅಂದರೆ ಕರ್ತೃತ್ವಕ್ಕೆ ದುರ್ಗಾದೇವಿ ಇವಳು ಅಭಿಮಾನಿ ವಿರಾಟ ನಗರದಲ್ಲಿ ಯುಧಿಷ್ಠಿರ ಮೊದಲಾದ ಪಾಂಡವರೆಲ್ಲರೂ ಕೂಡ ಅಜ್ಞಾತವಾಸಕ್ಕೆ ಹೋಗುವಾಗ ದುರ್ಗೆಯ ಒಂದು ವಿಶೇಷವಾದ ಸ್ಮರಣೆಯನ್ನು ಮಾಡ್ತಾರೆ ದುರ್ಗಾದೇವಿಯ ಪೂಜೆ ಮಾಡ್ತಾರೆ ದುರ್ಗೆಯ ಪೂಜೆ ಮಾಡಿದಾಗ ದುರ್ಗಾದೇವಿ ಸಾಕ್ಷಾತ್ಕಾರವನ್ನು ಮಾಡಿ ಅರ್ಥಾತ್ ಅವರಿಗೆ ಪ್ರತ್ಯಕ್ಷಳಾಗಿ ಅನುಗ್ರಹ ಮಾಡಿದ ವಿಷಯ ಮಹಾಭಾರತದೊಳಗೆ ಬರ್ತದೆ ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ಪ್ರತ್ಯಕ್ಷಳಾಗಿ ಹೇಳ್ತಾಳೆ ಇನ್ನು ಕೆಲವೇ ದಿನಗಳಲ್ಲಿ ಸಂಗ್ರಾಮವಾಗೋದಿದೆ ಅದ್ಭುತವಾದ ಧರ್ಮಯುದ್ಧವಾಗೋದಿದೆ ಅಲ್ಲಿ ನಿಮಗೆ ಜಯ ಸಿಗುವುದಿದೆ ಅಲ್ಲಿಯವರೆಗೂ ಅಜ್ಞಾತವಾಸದಲ್ಲಿ ನಿಮ್ಮನ್ನು ಯಾರೂ ಕಂಡು ಹಿಡಿಯೋದಿಲ್ಲ ನನ್ನ ಅನುಗ್ರಹದಿಂದ ನೀವು ಅಜ್ಞಾತವಾಸವನ್ನು ಮುಗಿಸ್ತೀರಿ ನಿಮ್ಮಿಂದ ಒಂದು ದೊಡ್ಡ ಧರ್ಮರಾಜ್ಯದ ಸ್ಥಾಪನೆ ನನ್ನಿಂದ ಆಗ್ತದೆ ನನ್ನ ಅನುಗ್ರಹದಿಂದ ಆಗ್ತದೆ ಅಂತ ದುರ್ಗಾದೇವಿ ಹೇಳಿದ್ದುಂಟು ಅಂದರೆ ಇಂಥ ಒಂದು ದೊಡ್ಡ ಕುರುಕ್ಷೇತ್ರದ ಯುದ್ಧದ ಕರ್ತೃತ್ವ ಪಾಂಡವರಲ್ಲಿ ಬರಬೇಕು ಅಂದರೆ ಅಲ್ಲಿ ದುರ್ಗೆಯ ವಿಶೇಷವಾದ ಅನುಗ್ರಹವಿದೆ ಇವತ್ತು ಒಬ್ಬ ಶ್ರೇಷ್ಠ ಯತಿಗಳ ಆರಾಧನೆ ನಮ್ಮ ಈ ಸಮಾಜದೊಳಗೇನೆ ಅವರ ಹೆಸರು ಇದು ರಾರಾಜಿಸ್ತದೆ ರಾಷ್ಟ್ರಕೂಟರ ಒಂದು ರಾಜಧಾನಿ ಅನಿಸಿದಂತಹ ಮಳಖೇಡ ಅನ್ನುವಂಥ ಮಾನ್ಯಖೇಟ ಅನ್ನುವಂಥ ದೊಡ್ಡದಾದ ಒಂದು ಅಲ್ಲಿಯ ಆ ಸಮಯದ ಒಂದು ಸ್ಥಳ ಅದು ಆ ಸ್ಥಳದಲ್ಲಿ ಇವತ್ತಿಗೂ ಅವರ ವೃಂದಾವನವನ್ನು ನಾವು ನೋಡ್ತೇವೆ ಅವರ ಹೆಸರು ಶ್ರೀಮತ್ ಜಯತೀರ್ಥರು ಅಂತ ಅವರಿಗೆ ಟೀಕಾಕೃತ್ಪಾದರು ಅಂತೂ ಹೆಸರಿದೆ ಅವರ ದೊಡ್ಡದಾದ ಕೊಡುಗೆ ಏನು ಅಂತಂದರೆ ಅವರದೊಂದು ಗ್ರಂಥ ಶ್ರೀಮನ್ ನ್ಯಾಯಸುಧ ಅನ್ನುವಂಥ ಗ್ರಂಥ ಈ ನ್ಯಾಯಸುಧ ಗ್ರಂಥ ಹೇಗಿದೆ ಅಂದರೆ ಇದರಲ್ಲಿ ಇಲ್ಲದ ವಿಷಯವಿಲ್ಲ ಅಷ್ಟು ಆಲ್ ಇನ್ಕ್ಲೂಸಿವ್ ಆದಂತಹ ಗ್ರಂಥ ಅದು ಶ್ರೀಮನ್ಯಾಯಸುಧ ಇದರಲ್ಲಿ ಭಗವಂತನ ವಿಷಯವನ್ನು ತಿಳಿಸ್ತಾ ಎಷ್ಟೆಲ್ಲ ವಿಜ್ಞಾನದ ವಿಷಯಗಳು ಬಂದಿವೆ ಇನ್ನೆಲ್ಲ ಶಾಸ್ತ್ರಗಳ ವಿಷಯಗಳು ಬಂದಿವೆ ಅಂದರೆ ಅದನ್ನು ಓದಿದವರಿಗೆ ಗೊತ್ತು ಅದ್ಭುತ ಅಂದರೆ ಅದ್ಭುತ ಅದು ಆ ಗ್ರಂಥ ಅಂತಹ ಶ್ರೀಮನ್ಯಾಯಸುಧಯ ಗ್ರಂಥವನ್ನು ಬರೆದಂತಹ ಮಹಾನುಭಾವರು ಟೀಕಾಕೃತ್ವಾದರು ಅವರ ಒಂದು ಜೀವನದಲ್ಲೂ ನಾವು ನೋಡ್ತೇವೆ ಕರ್ತೃತ್ವಕ್ಕೆ ಇವಳು ಹೇಗೆ ಅಭಿಮಾನಿಯಾಗಿದ್ದಾಳೆ ಅಂತ ಹೇಳೋದಾದರೆ ಅವರು ಹಿಂದಿನ ಜನ್ಮದೊಳಗೆ ಒಬ್ಬ ಎತ್ತಾಗಿ ಇರ್ತಾರೆ ಒಂದು ಎತ್ತಿನ ರೂಪದಲ್ಲಿ ಇರ್ತಾರೆ ಅವರು ಸಾಮಾನ್ಯರಲ್ಲ ಸಾಕ್ಷಾತ್ ಇಂದ್ರದೇವರ ಅವತಾರ ಎತ್ತಾಗಿ ಇದ್ದಂಥವರು ಅವರು ಶ್ರೀಮದಾಚಾರ್ಯರ ಕಡೆಗೆ ಶಾಸ್ತ್ರದ ಶ್ರವಣವನ್ನು ಮಾಡ್ತಾರೆ ನೋಡಿ ಎತ್ತಿಗೆ ಶಾಸ್ತ್ರದ ಶ್ರವಣ ನೆನಪು ನೋಡಿ ಯಾಕೆ ಈ ಕಥೆ ಹೇಳ್ತಾ ಇದ್ದೇನೆ ಅಂದರೆ ಇಂದ್ರದೇವರು ಅಂದರೆ ಬೇರೆ ಯಾರಲ್ಲ ಯಾವ ಪ್ರಶ್ನೆಯನ್ನು ಇಲ್ಲಿ ಅರ್ಜುನ ಮಾಡ್ತಾ ಇದ್ದಾನೆ ಅದೇ ಅರ್ಜುನನ ಮುಂದಿನ ಅವತಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಆ ಅರ್ಜುನ ಮುಂದೆ ಎತ್ತಾಗಿದ್ದಾನೆ ಎತ್ತಾದಾಗ ಮಧ್ವಾಚಾರ್ಯರ ಕಡೆಗೆ ಶಾಸ್ತ್ರಗ್ರಂಥಗಳನ್ನು ಕೇಳಿದ್ದಾನೆ ಕೇಳಿದ್ದು ತಲೆಯಲ್ಲಿಟ್ಟುಕೊಂಡಿದ್ದಾನೆ ಮುಂದಿನ ಜನ್ಮದಲ್ಲಿ ಒಬ್ಬ ಪಾಳೆಗಾರನ ಮಗನಾಗಿ ಸಾದೀಶರ ಮಗನಾಗಿ ತಾನು ಹುಟ್ಟಿದ್ದಾನೆ ಕುದುರೆಯ ಸವಾರನಾಗಿ ಹುಟ್ಟಿದ್ದಾನೆ ಅದ್ಭುತವಾದ ಶ್ರೀಮಂತಿಕೆ ಅಪ್ರತಿಮ ಲಾವಣ್ಯ ತುಂಬು ತಾರುಣ್ಯದಲ್ಲಿ ಬಂದಿದ್ದಾನೆ ಅಂಥ ಸಮಯದೊಳಗೆ ಒಂದು ಸಲ ಒಂದು ತಾನು ಭಾರೀ ದೊಡ್ಡ ಯುದ್ಧವನ್ನು ಗೆದ್ದುಕೊಂಡು ತನ್ನ ಕುದುರೆಯ ಸಾರೋಟಿನ ಜೊತೆಗೆ ಎಲ್ಲ ಸೈನಿಕರ ಜೊತೆಗೆ ಕೂಡಿಕೊಂಡು ನದಿಗೆ ತಾನು ಬಂದಿದ್ದಾನೆ ಆ ತರುಣ ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಾ ಇದ್ದಾನೆ ಎಲ್ಲಿಯೋ ನಿಂತ ಒಬ್ಬ ಗುರುಗಳು ಅಕ್ಷೋಭ್ಯ ತೀರ್ಥರು ತಾವು ಜೋರಾಗಿ ಅವನಿಗೆ ಸಂಬೋಧಿಸ್ತಾರೆ ಕೆಂ ಪಶುಪೂರ್ವದೇಹೆ ಅಂತ ಇಷ್ಟೇ ಕೇಳಿದ್ದಕ್ಕೆ ನೀನು ಹಿಂದಿನ ಜನ್ಮದಲ್ಲಿ ಪಶುವಾಗಿದ್ದೆಯಾ ಅನ್ನುವ ಮಾತಿಗೆ ಅವನಿಗೆ ಎಲ್ಲ ಸಂಸ್ಕಾರಗಳ ಉದ್ಬೋಧನವಾಗಿ ಹೌದು ಹಿಂದಿನ ಜನ್ಮದಲ್ಲಿ ನಾನು ಪಶುವಾಗಿದ್ದೆ ಎತ್ತಾಗಿ ನಾನು ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಕೇಳಿದ್ದೇನೆ ಅಂತ ಎಲ್ಲ ನೆನಪಿಗೆ ಬಂದು ಅವರು ಅಕ್ಷೋಭ್ಯತೀರ್ಥರ ಕಡೆಗೆ ಬಂದು ಸನ್ಯಾಸವನ್ನು ನೀಡಿ ಅಂತ ಪ್ರಾರ್ಥನೆಯನ್ನು ಮಾಡಿ ಅವರಿಗೇನೆ ನೀವು ಅದ್ಭುತವಾದಂತಹ ಎಲ್ಲ ಕಡೆಗೆ ಜಯವನ್ನು ಸಾಧಿಸುವಂತಹ ತೀರ್ಥ ಅಂದರೆ ಶಾಸ್ತ್ರ ಆ ಶಾಸ್ತ್ರದ ರಚನೆಯನ್ನು ಮಾಡ್ತೀರಿ ಅಂತ ಜಯತೀರ್ಥ ಅನ್ನುವ ಹೆಸರನ್ನು ಆ ಋಷಿಗಳಿಗೆ ಅರ್ಥಾತ್ ಆ ಯತಿಗಳಿಗೆ ತೀರ್ಥರು ತಾವು ದಾನ ಮಾಡ್ತಾರೆ ಕೈ ಮೇಲೆ ತಮ್ಮ ಕೈಯನ್ನು ಅವರ ತಲೆಯ ಮೇಲಿಟ್ಟು ಅನುಗ್ರಹವನ್ನು ಮಾಡಿದರೆ ಅದ್ಭುತವಾದ ಗ್ರಂಥಗಳ ರಚನೆಯನ್ನು ಇಪ್ಪತ್ತೊಂದು ಗ್ರಂಥಗಳು ಅದರಲ್ಲಿ ಅದ್ಭುತವಾದದ್ದು ನ್ಯಾಯಸುಧೆ ಈ ರಚನೆಗೆ ಹಿಂದೆ ಒಂದು ಕಥೆಯನ್ನು ನಮಗೆ ಅವರ ಚರಿತ್ರೆ ಹೇಳುತ್ತದೆ ಒಂದು ಸಲ ದುರ್ಗೆಯ ಕುರಿತು ತಪಸ್ಸನ್ನು ಮಾಡ್ತಾರಂತೆ ಜಯತೀರ್ಥರು ತಪಸ್ಸು ಮಾಡಿದರೆ ನದಿಯೊಳಗೊಂದು ದುರ್ಗಾದೇವಿ ಪ್ರತ್ಯಕ್ಷಳಾಗಿ ಅನುಗ್ರಹವನ್ನು ಮಾಡಿ ನದಿಯಲ್ಲೊಂದು ಒಂದು ಲೇಖನಿ ಮತ್ತೊಂದು ಅಡಿಕೆಯ ಬೆಟ್ಟ ಇದು ತೇಲಿ ಬರ್ತದಂಥವರ ಕಡೆಗೆ ಅದರ ವೈಶಿಷ್ಟ್ಯವನ್ನು ಹೇಳಬೇಕು ಅಂತಂದರೆ ಯರಗೋಳದಂತಹ ಒಂದು ಗುಹೆ ಯರಗೋಳ ಅಂತ ಈ ಕಲಬುರಗಿ ಹತ್ರ ಬರ್ತ ಬರ್ತದದು ಊರು ಆ ಊರಿನೊಳಗೊಂದು ಗುಹೆ ಅಲ್ಲಿ ಆಗೇನು ಕಾಲದಲ್ಲಿ ಲೈಟ್ ಇಲ್ಲ ಒಂದು ಅರಣ್ಯ ಅಂತಹ ಪ್ರಾಣಿ ಪಕ್ಷಿಗಳ ಮಧ್ಯದೊಳಗೆ ಇಂಥ ಅದ್ಭುತವಾದ ಗ್ರಂಥವನ್ನು ಬರೀಬೇಕು ಬರೆಯೋ ಸಂದರ್ಭದಲ್ಲಿ ವೈಶಿಷ್ಟ್ಯ ಎಷ್ಟು ಅಂತಂದರೆ ಆ ಯಾವ ಲೇಖನಿ ದುರ್ಗೆಯ ಅನುಗ್ರಹದಿಂದ ಅದು ಸಿಕ್ಕಿತ್ತೋ ಅದರಿಂದ ಬರೆದರೆ ಯಾವುದೂ ಮಿಸ್ಟೇಕೇ ಆಗೋದಿಲ್ಲ ಆ ಲೇಖನಿಯ ವೈಚಿತ್ರ್ಯ ಇನ್ನೊಂದು ಅಂದರೆ ಅದಕ್ಕೆ ಇಂಕ್ ರೀಫಿಲ್ ಮಾಡಬೇಕು ಅಂತ ಇಲ್ಲ ಅಕ್ಷಯವಾದಂಥ ಲೇಖನಿ ಲೇಖನಿಯಿಂದ ಅದ್ಭುತವಾದ ಗ್ರಂಥಗಳನ್ನು ಬರೀಬೇಕು ಇಡೀ ಬರಿತಿದ್ರಂತೆ ಬೆಳಗ್ಗೆಯಾದಾಗ ಆ ಅಡಿಕೆಯ ಬೆಟ್ಟವನ್ನು ಹೀಗೆ ಬರೆದಿದ್ದರ ಮೇಲೆ ಆಡಿಸಿ ಬಿಟ್ಟರೆ ಏನೋ ಒಂದು ನಾಲ್ಕು ಅಕ್ಷರಗಳು ಹಾಗೆ ಹೀಗೆ ಆಗಿದ್ದು ಎಲ್ಲ ಸ್ಟ್ರೇಟ್ ಆಗಿ ಪ್ರಿಂಟ್ ಆದವರಂತಾಗಬೇಕು ಅಂಥ ಗ್ರಂಥವನ್ನು ತಂದು ಅಲ್ಲೊಂದು ಹನುಮಂತ ದೇವರ ಮೂರ್ತಿ ಇತ್ತು ಒಂದು ಬಂಡೆಗಲ್ಲಿನ ಮೇಲೆ ಹನುಮಂತ ದೇವರು ಮೂಡಿದ್ರಲ್ಲಿ ಅದರ ಮುಂದೆ ತಂದಿಟ್ಟರೆ ರಾತ್ರಿ ಇಡೀ ಬರೆದ ಗ್ರಂಥವನ್ನು ಜಯತೀರ್ಥರು ತಂದು ಆ ಆಂಜನೇಯನ ಮುಂದೆ ಇಟ್ಟರೆ ಆ ಇಡಿಯಾದ ಕಲ್ಲಿನ ಮೂರ್ತಿ ತಲೆ ಅಳಗಾಡಿಸ್ತಾ ಇತ್ತಂತೆ ನೀನು ಬರೆದದ್ದು ಸರಿ ನಾನಿದಕ್ಕೆ ಸಾಕ್ಷಿ ಅಂತ ಅದಕ್ಕೆ ಇವತ್ತು ಸಾಕ್ಷಿ ಆಂಜನೇಯ ಅಂತ ಕರೀತಾರೆ ಆ ಮೂರ್ತಿಗೆ ಅಂತಹ ಸಾಕ್ಷಿ ಆಂಜನೇಯನಿಂದ ತಾವು ಸಾಕ್ಷಿಯನ್ನು ಪಡೆದು ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿದರು ಜಯತೀರ್ಥರು ಈ ಒಂದು ಕರ್ತೃತ್ವ ಅವರಲ್ಲಿ ಬರಲಿಕ್ಕೆ ಕಾರಣಲಾದವಳು ಯಾರು ಅಂದರೆ ಹೇತು ಪ್ರಕೃತಿ ರುಚ್ಯತೆ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳಿದಂತೆ ಆ ದುರ್ಗಾದೇವಿ ಅದ್ಭುತವಾದ ಕೆಲಸಗಳು ನಡೆಯಲಿಕ್ಕೆ ಮುಖ್ಯರಾಗಿ ತಾನು ಕಾರಣರಾಗ್ತಾಳೆ ಈ ಒಂದು ತತ್ವವನ್ನು ನಾವು ತಿಳಿದುಕೊಳ್ಳಬೇಕು ದುರ್ಗೆಯ ಅನುಗ್ರಹ ಪಡೆದಾಗ ಅದ್ಭುತವಾದ ಕೆಲಸವನ್ನು ನಾವು ಮಾಡಲಿಕ್ಕಾಗ್ತದೆ ಅದರಿಂದ ನಿತ್ಯದಲ್ಲಿ ದುರ್ಗಾ ಸ್ತೋತ್ರ ದುರ್ಗಾ ಸುಳಾದಿ ಇವೆಲ್ಲವನ್ನು ನಾವು ಹೇಳೋದುಂಟು ಸಂಪ್ರದಾಯದಲ್ಲಿ ಅದನ್ನು ಬಹಳ ವಿಶೇಷವಾಗಿ ಹೇಳಲಿಕ್ಕೆ ಹೇಳ್ತಾರೆ ಯಾಕೆ ಏನೋ ಒಂದು ಅತ್ಯುನ್ನತ ಕೆಲಸ ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ಆಗಬೇಕು ಅಂದರೆ ದುರ್ಗೆಯ ಅನುಗ್ರಹ ಅದರಲ್ಲಿ ಬಹಳ ಮಹತ್ವದ್ದು ದೇವರ ಅನುಗ್ರಹ ಬೇಕೇ ಇಲ್ಲ ಅಂತಲ್ಲ ದೇವರಿಂದ ಅಜ್ಞಪ್ತಳಾಗಿ ದುರ್ಗಾದೇವಿ ಕರ್ತೃತ್ವಕ್ಕೆ ತಾನು ಅಭಿಮಾನಿಯಾಗಿದ್ದಾಳೆ ಭಗವಂತ ಇವನು ಭೋಕ್ತೃತ್ವಕ್ಕೆ ಅಭಿಮಾನಿಯಾಗಿದ್ದಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆ ಜಯತೀರ್ಥರ ವಿಶೇಷವಾದ ಕಥೆಯಿಂದಲೂ ಕೂಡ ದುರ್ಗೆಯ ಅನುಗ್ರಹದಿಂದ ಆಗಬಹುದಾದ ಲೋಕೋತ್ತರವಾದ ಕೆಲಸಗಳ ಬಗ್ಗೆ ನಾವು ತಿಳಿದುಕೊಳ್ತೇವೆ ಅಂತಹ ಟೀಕಾಕೃತ್ವಾದರೂ ತಾವು ಅದ್ಭುತವಾದ ಗ್ರಂಥಗಳ ರಚನೆಯನ್ನು ಮಾಡಿ ಎಲ್ಲ ವಾದಿಗಳನ್ನು ಸೋಲಿಸಿ ತಾವು ಈ ಭಾರತ ಸಂಸ್ಕೃತಿಯನ್ನು ಮುಗಿಲೆತ್ತರಕ್ಕೆ ಎತ್ತಿ ಹಿಡಿದು ಆ ಮಳಖೇಡದೊಳಗೆ ತಾವು ವೃಂದಾವನಸ್ಥರಾಗ್ತಾರೆ ಅವರ ಪುಣ್ಯಸ್ಮರಣದ ದಿನ ದುರ್ಗೆಯ ಆ ಅನುಗ್ರಹವನ್ನು ಕೇಳಲಿಕ್ಕಾಗಿ ಇದೊಂದು ದೊಡ್ಡ ಸುಯೋಗ ಅಂತ ತಿಳಿದುಕೊಳ್ಳೋಣ ಮನಸ್ಸಿನಿಂದ ಇಲ್ಲಿಂದಲೇ ಆ ಮಳಕೇಡದಲ್ಲಿರುವ ಟೀಕಾಕೃತ್ಪಾದರಿಗೆ ಒಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸೋಣ ದುರ್ಗೆಯ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥಿಸೋಣ ಅದ್ಭುತವಾದ ಕೆಲಸಗಳಿಗೆ ನಮ್ಮಲ್ಲಿ ಕರ್ತೃತ್ವವನ್ನು ತುಂಬುವಂಥ ದೇವತೆ ಆ ದುರ್ಗೆ ಅವಳನ್ನು ಪ್ರಾರ್ಥಿಸಿ ಕೃಷ್ಣನನ್ನು ಪ್ರಾರ್ಥಿಸಿ ಆ ಸಂದೇಶವನ್ನು ತಿಳಿದು ಕೃಷ್ಣನ ಮುಂದಿನ ಮಾತುಗಳಿಗೆ ಮುಂದಿನ ಶ್ಲೋಕಗಳಿಗೆ ತಾತ್ಪರ್ಯವನ್ನು ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಈ ಎಲ್ಲ ಕಥೆಯನ್ನು ನಾವೇನು ಕೇಳಿದ್ದೇವೆ ಇದು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿದರೆ ನಮಗೊಂದು ವಿಶೇಷವಾದ ಪುಣ್ಯ ದುರ್ಗೆಯ ಕೃಷ್ಣನ ವಿಶೇಷವಾದ ಅನುಗ್ರಹ ತಾವೆಲ್ಲರೂ ಅದನ್ನು ಮಾಡ್ತೀರಿ ಅಂತ ಭಾವಿಸ್ತಾ ಇದ್ದೇನೆ ಇನ್ನೊಂದು ಸಣ್ಣ ಸೂಚನೆಯನ್ನು ಎಲ್ಲರಿಗೂ ನೀಡುವುದಿದೆ ಇವತ್ತು ಸಾಯಂಕಾಲ ಒಂದು ವಿಶೇಷವಾದಂತಹ ವಿಡಿಯೋ ಚಾನಲ್ಲಿನಲ್ಲಿ ಬರೋದಿದೆ ಟೀಕಾಕೃತ್ಪಾದರ ಜಯತೀರ್ಥರ ಮಹಿಮೆಯನ್ನೇನು ನೀವು ಇವತ್ತು ಕೇಳಿದ್ದೀರಿ ಅವರ ಮೇಲೆ ರಚಿತವಾದ ಒಂದು ಸಣ್ಣದಾದ ಸುಂದರವಾದ ಸ್ತೋತ್ರ ಆ ಸ್ತೋತ್ರದ ಬಗ್ಗೆ ಒಂದು ವಿಡಿಯೋ ನಮ್ಮ ಚಾನಲ್ಲಿನಲ್ಲಿ ಇವತ್ತು ಸಾಯಂಕಾಲ ಬರ್ತದೆ ತಾವೆಲ್ಲರೂ ಅದನ್ನು ವೀಕ್ಷಿಸಬೇಕು ಎಲ್ಲ ತಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ತೇನೆ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಜಯ ಶ್ರೀರಾಮ್